ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆದಂತಹ ಗೃಹ ಏನಿದೆ ಅದರಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ ಇನ್ನೂರು ಯೂನಿಟ್ ನ ಫ್ರೀ ಕೊಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಆದರೆ ಇನ್ ಮುಂದೆ ಎಲ್ರಿಗೂ ಕೂಡ ಇನ್ನೂರು ಯೂನಿಟ್ ಕರೆಂಟ್ ಸಿಗೋದಿಲ್ಲ ಸ್ನೇಹಿತರೆ ಫ್ರೀ ಆಗಿ ಕಾರಣ ಎಷ್ಟೇ ಸ್ನೇಹಿತರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಒಂದು ಬಿಸಿಲಿದೆ ಹಾಗಾಗಿ ಫ್ಯಾನ್ ಮತ್ತೆ ಎಸಿ ಫ್ರಿಜ್ಜು ಮತ್ತೆ ಏನು ಈ ಒಂದು ಎಲೆಕ್ಟ್ರಿಕಲ್ ವಸ್ತುಗಳೇನಿದಾವೆ ತುಂಬಾನೇ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಬೇಕಾ ಕರೆಂಟ್ ಕೂಡ ಯೂಸ್ ಆಗ್ತಾ ಇದೆ ಆ ಕಾರಣದಿಂದಾಗಿ ಈ ಒಂದು ತುಂಬಾ ಜನರು ಏನ್ ಮಾಡ್ತಾ ಇದ್ರು ಅದ್ರ ಮೇಲೆ ಅಸಡ್ಡೆ ತೋರಿಸ್ತಾ ಇದ್ರು ಅಂದ್ರೆ ಫ್ಯಾನ್ ಹಾಕಿದ ಫ್ಯಾನ್ ಅದೇ ರೀತಿಯಾಗಿ ಹಾಕ್ಬಿಟ್ಬಿಟ್ಟು ಹೋಗೋದು ಎ ಸಿ ಯಾವಾಗ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ ಎಸಿಯಲ್ಲಿ ಇರೋದು ಮತ್ತೆ ಅದೇ ರೀತಿಯಾಗಿ ಒಂದು ಫ್ರಿಜ್ ಏನಿದೆ ಅದು ಈ ಒಂದು ಕೂಲರ್ ಏನಿದೆ ಯಾವಾಗ್ಲೂ ಕೂಡ ಓಡ್ತಾ ಇರೋದು ಈ ಕಾರಣದಿಂದಾಗಿ ಇನ್ನೂರು ಯೂನಿಟ್ ಮೇಲೆ ಬರ್ತಾ ಇತ್ತು ಹೇಗಿದ್ರು ಕೂಡ ಫೀ ಇದೆಯಲ್ಲ ಅಂತ ತುಂಬಾ ಜನ ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಆದ್ರೆ ಇನ್ ಮುಂದೆ ಇನ್ನೂರು ಯೂನಿಟ್ ಗಿಂತ ಮೇಲ್ಗಡೆ ಯಾರದೆಲ್ಲ ಒಂದು ಬಿಲ್ ಬರ್ತಾ ಇದೆ ಅವರು ಈ ಒಂದು ಇನ್ನೂರು ಯೂನಿಟ್ ಪ್ಲಸ್ ಮೇಲ್ಗಡೆ ಎಷ್ಟು ಬಿಲ್ ಬಂದಿದೆ ಆ ಒಂದು ಇನ್ನೂರು ಯೂನಿಟ್ ಗಿಂತ ಮೇಲ್ಗಡೆ ಎಷ್ಟು ಬಿಲ್ ಆಗಿದೆ ಎಲ್ಲದೂ ಕೂಡ ಒಟ್ಟಿಗೆ ಸೇರಿಸಿ ಕಟ್ಬೇಕಾಗುತ್ತೆ ಆ ಇನ್ನೂರು ಯೂನಿಟ್ ಗಿಂತ ಕೆಳಗಡೆ ಏನಾದ್ರು ಬಿಲ್ ಬಂದಿದ್ರೆ ಸೊ ಅಂತವರು ಕಟ್ಟುವಂತ ಅವಶ್ಯಕತೆ ಇಲ್ಲ ಅದು ಅವ್ರಿಗೆ ಫ್ರೀ ಇರುತ್ತೆ ಇನ್ನೂರು ಯೂನಿಟ್ ಗಿಂತ ಮೇಲ್ಗಡೆ ಯಾರೆಲ್ಲ ಒಂದು ಕರೆಂಟ್ ನ ಯೂಸ್ ಮಾಡ್ತಾರೆ ಅವ್ರೆಲ್ರೂ ಕೂಡ ಫುಲ್ ಅಮೌಂಟ್ ನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆದಂತಹ ಗೃಹ ಜ್ಯೋತಿಯಲ್ಲಿ ಏನಿದೆ ಅದರಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ ಇನ್ನೂರು ಯೂನಿಟ್ ಕರೆಂಟ್ ನ ಫ್ರೀ ಕೊಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಆದ್ರೆ ಇನ್ ಮುಂದೆ ಎಲ್ರಿಗೂ ಕೂಡ ಇನ್ನೂರು ಯೂನಿಟ್ ಕರೆಂಟ್ ಸಿಗೋದಿಲ್ಲ ಸ್ನೇಹಿತರೆ ಫ್ರೀ ಆಗಿ ಕಾರಣ ಎಷ್ಟೇ ಸ್ನೇಹಿತರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಒಂದು ಬಿಸಿಲಿದೆ ಹಾಗಾಗಿ ಫ್ಯಾನ್ ಮತ್ತೆ ಎಸಿ ಫ್ರಿಡ್ಜು ಮತ್ತೆ ಏನು ಈ ಒಂದು ಎಲೆಕ್ಟ್ರಿಕಲ್ ವಸ್ತುಗಳೇನಿದಾವೆ ತುಂಬಾನೇ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಬೇಕಾ ಬಿಟ್ಟೇ ಕರೆಂಟ್ ಕೂಡ ಯೂಸ್ ಆಗ್ತಾ ಇದೆ ಆ ಕಾರಣದಿಂದಾಗಿ ಈ ಒಂದು ತುಂಬಾ ಜನ ಏನ್ ಮಾಡ್ತಾ ಇದ್ರು ಅದ್ರ ಮೇಲೆ ಅಸಡ್ಡೆ ತೋರಿಸ್ತಾ ಇದ್ರು ಫ್ಯಾನ್ ಹಾಕಿದ ಫ್ಯಾನ್ ಅದೇ ರೀತಿಯಾಗಿ ಹಾಕಿ ಬಿಟ್ಬಿಟ್ಟು ಹೋಗೋದು ಎ ಸಿ ಯಾವಾಗ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಇರೋದು ಮತ್ತೆ ಅದೇ ರೀತಿಯಾಗಿ ಒಂದು ಫ್ರಿಜ್ ಏನಿದೆ ಅದು ಈ ಒಂದು ಕೂಲರ್ ಏನಿದೆ ಯಾವಾಗ್ಲೂ ಕೂಡ ಓಡ್ತಾ ಇರೋದು ಈ ಕಾರಣದಿಂದಾಗಿ ಇನ್ನೂರು ಯೂನಿಟ್ ಮೇಲೆ ಬರ್ತಾ ಇತ್ತು ಹೇಗಿದ್ರು ಕೂಡ ಫ್ರೀ ಇದೆಯಲ್ಲ ಅಂತ ತುಂಬಾ ಜನ ಈ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಆದ್ರೆ ಇನ್ ಮುಂದೆ ಯೂನಿಟ್ ಮೇಲ್ಗಡೆ ಇನ್ನೂರು ಯೂನಿಟ್ ಪ್ಲಸ್ ಮೇಲ್ಗಡೆ ಎಷ್ಟು ಬಿಲ್ ಬಂದಿದೆ ಆ ಒಂದು ಇನ್ನೂರು ಯೂನಿಟ್ ಗಿಂತ ಮೇಲ್ಗಡೆ ಎಷ್ಟು ಬಿಲ್ ಆಗಿದೆ ಎಲ್ಲದೂ ಕೂಡ ಒಟ್ಟಿಗೆ ಸೇರಿಸಿ ಕಟ್ಟಬೇಕಾಗುತ್ತೆ ಆ ಇನ್ನೂರ್ ಯೂನಿಟ್ ಗಿಂತ ಕೆಳಗಡೆ ಏನಾದ್ರು ಬಿಲ್ ಬಂದಿದ್ರೆ ಸೊ ಅಂತವರು ಕಟ್ಟುವಂತ ಅವಶ್ಯಕತೆ ಇಲ್ಲ ಅದು ಅವ್ರಿಗೆ ಫ್ರೀ ಇರುತ್ತೆ ಇನ್ನೂರು ಯೂನಿಟ್ ಗಿಂತ ಮೇಲ್ಗಡೆ ಯಾರೆಲ್ಲ ಒಂದು ಕರೆಂಟ್ ನ ಯೂಸ್ ಮಾಡ್ತಾರೆ ಅವ್ರೆಲ್ರೂ ಕೂಡ ಫುಲ್ ಅಮೌಂಟ್ ನ ಕಟ್ಬೇಕಾಗುತ್ತೆ